ಅದಕ್ಕೆ ಸಂಬಂಧಪಟ್ಟಂತೆ ದೇಹಗಳು ಮನಸ್ಸಿಂದ ಬರ್ತವೆ. ಅದೇ ತರ ಮಕ್ಕಳು ಕೂಡ ಇರ್ತೀರಿ, ನಮ್ಮ ದೊಡ್ಡವರು ಕೂಡ ಇರ್ತೀರಿ. ನಾವು ಒಂದು ಪೇಟೆ ಕನ್ನಡ ಬಂದ್ರೆ ಎಷ್ಟು ಕನ್ನಡವನ್ನು ತಪ್ಪಾಗಿ ಬರೀದರೆ ಚಂದವಾಗಿ ಬರೀತೀವಿ ಅನ್ನೋದು ಕೂಡ ತುಂಬಾ ಚಾಲೆಂಜಿಂಗ್. ದೊಡ್ಡವರಾದ ನಾವು ಅವರಿಗೆ ಕಲಿಸ್ಬೇಕು, ಅವ್ರಿಗೆ ಕಲಿಸ್ಬೇಕು ಅಂದ್ರೆ ನಾವು ತಿಳ್ಕೊಳ್ಬೇಕು. ಕನ್ನಡ ನನ್ನಿಂದ ಶುರುವಾಗ್ಬೇಕು. ಕಾಸಪ್ಪದ ಹಿಸ್ಟ್ರಿಯನ್ನ ನೋಡ್ತಾ ಹೋದ್ರು ಕೂಡ 1915 ಅವಾಗಿನ ನಮ್ಮ ವಿಶ್ವೇಶ್ವರಯ್ಯನವರು ದಿವಾನರಾಗಿರ್ತಕ್ಕಂಥಾಗ ಸ್ಥಾಪಿಸಿ ಇಲ್ಲಿವರೆಗೂ ಕೂಡ ಸುಮಾರು 87 ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಹಾವೇರಿನಲ್ಲಿ ಮಾಡ್ತಾ ಇದ್ದೇವೆ. ಕನ್ನಡವನ್ನ ಉಳಿಸ್ಬೇಕು ಅಂತ ನಾವು ಹೊರಡ್ಬಾರ್ದು, ಕನ್ನಡವನ್ನ ಮೆರೆಸ್ಬೇಕಂತ ನಾವು ಹೊರಡ್ಬೇಕು. ಹಾಗಾಗಿ ಪರಿಪೂರ್ಣತೆಯನ್ನ ಕನ್ನಡದಲ್ಲಿ ಕಾಣ್ರಿ. ಬೇರೆ ಭಾಷೆ ಬೇಕು ಬೇಡ ಅಂತಲ್ಲ, ಆದರೆ ಕಣ್ಣುಗಳನ್ನು ಕಳ್ಕೊಂಡು ಕನ್ನಡಕವನ್ನು ಅದರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕೂಡ ಕನ್ನಡಕ್ಕಾಗಿ ಶ್ರಮಿಸೋಣ, ಕನ್ನಡವನ್ನು ಉಳಿಸೋಣ. ಕನ್ನಡ ಉಳಿಸುವಿಕೆ ನಮ್ಮಿಂದನೇ ಶುರುವಾಗಲಿ, ನಮ್ಮ ಮನೆಯಿಂದನೇ ಶುರುವಾಗಲಿ ಅಂತ ಮತ್ತೊಮ್ಮೆ ಆಶಿಸುತ್ತಾ ನಮ್ಮ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಾವೇರಿನಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತೊಮ್ಮೆ ಜಿಲ್ಲಾಡಳಿತದ ಪರವಾಗಿ ಘನ ಸರ್ಕಾರದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.